ಕೊಳ್ಳೇಗಾಲ ತಾಲೂಕಿನ ತಿಮ್ಮರಾಜೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಿತ್ತಲದೊಡ್ಡಿ ಗ್ರಾಮದಲ್ಲಿ ನಡೆದಂತಹ ಗ್ರಾಮ ಸಭೆಯಲ್ಲಿ ಗ್ರಾಮದಲ್ಲಿರುವಂತಹ ಹಲವಾರು ಸಮಸ್ಯೆಗಳು ಇದ್ದು ಈ ಗ್ರಾಮಕ್ಕೆ ಉತ್ತಮವಾದ ರಸ್ತೆ ಇರುವುದಿಲ್ಲ ಹಾಗೂ ಈ ಗ್ರಾಮದಲ್ಲಿ 85ಕ್ಕೂ ಹೆಚ್ಚು ಮನೆಗಳಿದ್ದು ಈ ಗ್ರಾಮದಲ್ಲಿ ಬೀದಿ ದೀಪಗಳು ಕೂಡ ಇಲ್ಲ, ಶುದ್ಧವಾದ ಕುಡಿಯುವ ನೀರು ಕೂಡ ಸಿಗುವುದಿಲ್ಲ ಹಾಗೂ ಗ್ರಾಮದಲ್ಲಿ ಕೆಲವು ಬೀದಿಗಳಲ್ಲಿ ಚರಂಡಿ ಕೂಡ ಇಲ್ಲ. ಕಾರಣ ಕೊಳಚೆ ಒಂದು ಇಂದ ಬರ್ತಕ್ಕಂತಹ ಸೊಳ್ಳೆಗಳ ಕಾಟ ವಿಪರೀತವಾಗದೆ ಪಕ್ಕದ ಅರೆಪಾಳ್ಯ ಗ್ರಾಮದಲ್ಲೂ ಸಹ ಇದೇ ರೀತಿ ಸಮಸ್ಯೆ ಇದೆ ಎಂಬುದು ಸಭೆಯಲ್ಲಿ ಕಂಡು ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಿಸುವಂತಹ ಒಂದು PDO ರಂಗರಾಜು ತುಂಬಾ ಬೇಜವಾಬ್ದಾರಿ ವ್ಯಕ್ತಿಯಾಗಿದ್ದು ಯಾವುದೇ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇಲ್ಲ, ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದರು. ಏನೋ ಎಷ್ಟೆಲ್ಲ ನೀವು ದೊಡ್ಡ ಶ್ರೀಮಂತರಾಗಿರ್ಬೋದು, ಬಟ್ ಒಂದ್ ಏನಾದ್ರೂ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆದ್ರೆ ಎಷ್ಟು ಬಯಸಿದ್ದು ಎಷ್ಟು ಅದಕ್ಕೆ ನಾವು ಯಾವ ಸಮಸ್ಯೆ ತಗೊಳ್ಳೋದಿಲ್ಲ. ಈಗ ತಿಳ್ಕೊಂಡು ಬರ್ಕೂಡಕ್ಕ